ಗೆಳೆಯರ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಿ? ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಗೆಳೆಯರ, ನಾನಿವತ್ತು ನಿಮಗೆ ಮೈಸೂರಿನ KRS ರಸ್ತೆಯಲ್ಲಿರುವಂತಹ ಕುಸುಮ ಚಂದ್ರಶೇಖರ್ ಫಂಕ್ಷನ್ ಹಾಲಿನ ಎದುರು ಭಾಗಕ್ಕಿರುವಂತಹ ಒಂದು ಲೇಔಟಿನಲ್ಲಿರುವ 20-30 ಡಬಲ್ ಫ್ಲೋರ್ ಮನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಮನೆ ಬಂದು ವೆಸ್ಟ್ ಫೇಸಿಂಗ್ ಸೈಡ್ನಲ್ಲಿ ನಾರ್ತ್ಗೆ ಡೋರನ್ನು ಇಟ್ಟು ನಿರ್ಮಾಣ ಮಾಡಿರುವಂತಹ ಮನೆ ಗೆಳೆಯರ. ಇಲ್ಲಿ 2 ಫ್ಲೋರ್ ಮನೆಗಳಿದ್ದು ಪ್ರತಿ ಮನೆ ಕೂಡ 2 ಬೆಡ್ರೂಮನ್ನು ಹೊಂದಿದೆ. ಮತ್ತು ಇದು ಬಂದು ರೆವಿನ್ಯೂ ಪ್ರಾಪರ್ಟಿ. ಇದು ಇನ್ನು ಇದರ ಬೆಲೆಯನ್ನು 48 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯೇಬಲ್ ಆಗುತ್ತೆ ಗೆಳೆಯರೆ. ರೆವಿನ್ಯೂ ಪ್ರಾಪರ್ಟಿ ಆಗಿದೆ, ಇದಕ್ಕೆ ಬ್ಯಾಂಕ್ ಲೋನ್ ಆಗೋದಿಲ್ಲ ಅಂತ ಚಿಂತಿಸಬೇಕಾಗಿಲ್ಲ. ಅದಕ್ಕೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಆವಾಸ್ ಬ್ಯಾಂಕ್, ಬಂಧನ್ ಬ್ಯಾಂಕ್, DHFL ಬ್ಯಾಂಕ್, ಉಜ್ಜೀವನ್ ಬ್ಯಾಂಕ್, ಇಂಥ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಈಗ ನೀವು ನೋಡ್ತಾ ಇರೋವಂಥದ್ದು ಮನೆಯ ಮುಂಭಾಗದ ಅಂಗಳವಿದು, ಗ್ರೌಂಡ್ ಫ್ಲೋರ್ದು. 2-ವೀಲರ್ಗಳನ್ನು ಅಥವಾ ಕಾರನ್ನಾಗಲಿ ತುಂಬ ಆರಾಮಾಗಿ ನಿಲ್ಲಿಸ್ಕೋಬಹುದು, ಅಷ್ಟು ಸ್ಪೇಸ್ ಇರುವಂಥದ್ದು ನೋಡ್ತಾ ಇದ್ದೀರಿ. ಮನೆಯ ಮುಂಭಾಗಿಲನ್ನು ಬೇವಿನ ಮರದಲ್ಲಿ ಮಾಡಿರುವಂಥದ್ದು. ಈಗೇನು ನೋಡ್ತಾ ಇದ್ದೀರಾ, ಇದು ಲಿವಿಂಗ್ ಏರಿಯಾ, ಒಂದು ಸ್ಪೇಷಿಯಸ್ ಆದಂತಹ ಲಿವಿಂಗ್ ಏರಿಯಾವನ್ನು ಮಾಡಲಾಗಿದೆ ಗೆಳೆಯರೇ. ಬಾಡಿಗೆ ನೀಡುವ ಪರ್ಪಸ್ಸಿಂದನೇ ಈ ಮನೆಯನ್ನು ಮಾಡಿರುವಂಥದ್ದು. ಈಗ ಆಲ್ರೆಡಿ ಫಸ್ಟ್ ಫ್ಲೋರಲ್ಲಿ ಏನಿದೆ, ಮನೆಯನ್ನು 6,000 ರೂಪಾಯಿಗೆ ಬಾಡಿಗೆ ಕೊಟ್ಟಿರುವಂಥದ್ದು. ಈಗ ನೋಡ್ತಾ ಇರೋದು ನೀವು ಲಿವಿಂಗ್ ಏರಿಯಾದಲ್ಲಿ ಒಂದು ದೇವರ ಮನೆಯ ಗೂಡನ್ನು ಮಾಡಿರುವಂಥದ್ದು. ಇದು ಮೊದಲನೇ ಬೆಡ್ರೂಮ್. ಇದು ಇಲ್ಲಿಯ ಯಾವುದೇ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇರೋದಿಲ್ಲ ಗೆಳೆಯರೇ. ಸಿಂಪಲ್ಲಾಗಿ ಸಾದಾ ಸೀದವಾಗಿ ಮಾಡಿರುವಂತಹ ಮನೆ ಇದು. ಈಗೇನು ನೋಡ್ತಾ ಇದ್ದೀರಾ, ಇದು ಕಿಚನ್. ಇದು ಕಿಚನ್ನಿನ ಸ್ಲ್ಯಾಬ್ಗಳನ್ನು ನೋಡ್ತಾ ಇದ್ದೀರಿ. ಒಂದು ಬಾಡಿಗೆ ಕೊಟ್ಟಾಗ 6,000 ಬಾಡಿಗೆ ಬರುತ್ತೆ ಈ ಮನೆಗೆ ಅಂದಾಗ ಇನ್ವೆಸ್ಟ್ ಮಾಡೋರ್ಗಂತೂ ಸೂಕ್ತವಾಗಿದೆ. ಇದು 2ನೇ ಬೆಡ್ರೂಮ್. ಇದು ಗೆಳೆಯರು, ಯಾವುದೇ ರೂಮ್ಗಳಿಗೆ ವಾರ್ಡ್ರೂಮ್ಗಳನ್ನು ಮಾಡಲಾಗಿಲ್ಲ. ಮತ್ತು ರೂಮಿನ ಬಾಗಿಲುಗಳನ್ನು ಪ್ರೆಸ್ ವುಡ್ ಡೋರ್ಗಳನ್ನು ಬಳಸಲಾಗಿದೆ ಮತ್ತು ವೆಟ್ರಿಫೈಡ್ ಟೈಲ್ಸನ್ನು ಬಳಸಲಾಗಿದೆ ನೆಲಕ್ಕೆ. ಇದು ಬಾತ್ರೂಮ್. ಇದು ಬಾತ್ರೂಮ್ಗೆ ಗೀಜರ್ನ ಸಹ ಅಳವಡಿಸಲಾಗಿದೆ. ಒಂದು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಹಾಕಲಾಗಿದೆ ಗೆಳೆಯರೆ. ಇನ್ನು ಮನೆಯ ಹಿಂಭಾಗದ ಒಂದು ಓಣಿ ಇದು. ಈ ಓಣಿಯಲ್ಲಿ ಸಂಪನ್ನ ಮಾಡಲಾಗಿದೆ, ವಾಟರ್ ಸಂಪ್. ತುಂಬ ದೊಡ್ಡದಾದಂತಹ ವಾಟರ್ ಸಂಪನ್ನೆ ಮಾಡಲಾಗಿದೆ, ಯಾಕೆಂದರೆ 2 ಮನೆಗಳಿರೋದ್ರಿಂದ 2 ಮನೆಗೂ ಆಗಬೇಕು. ಆ ರೀತಿಯಾಗಿ ಒಂದು ದೊಡ್ಡದಾದಂತಹ ವಾಟರ್ ಸಂಪನ್ನು ಮಾಡಿರುವಂಥದ್ದು ಗೆಳೆಯರೆ. KRS ರೋಡಿಂದ ಕೇವಲ ಒಂದು 500 ಮೀಟ್ರ್ ಇರುವಂಥದ್ದು. ಸುತ್ತಮುತ್ತ ಸಾಕಷ್ಟು ಇಂಡಸ್ಟ್ರಿಯಲ್ಗಳಿರೋದ್ರಿಂದ, ಇಂಡಸ್ಟ್ರಿಯಲ್ ಸಬರ್ಬ್ ಇರೋದರಿಂದ, ಇಂಡಸ್ಟ್ರಿಯಲ್ ಏರಿಯಾಗಳು ಬೆಳೀತಾ ಇರೋದರಿಂದ ಇಲ್ಲಿ ಬಾಡಿಗೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ತುಂಬ ಜನ ಬಾಡಿಗೆಗೆ ಮನೆಗಳನ್ನು ಕೇಳೋದುಂಟು, ಹಾಗಾಗಿ ಇನ್ವೆಸ್ಟ್ಮೆಂಟ್ಗೆ ಸೂಕ್ತವಾಗಿದೆ. ಈಗೇನು ನೋಡಿದ್ರೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಮನೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಮನೆ ಐಡೆಂಟಿಕಲ್ ಆಗಿದೆ. ಪ್ಲ್ಯಾನ್ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಹಾಗಾಗಿ ನಾನು ಆ ಮನೆಯ ಒಳಭಾಗದಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ. 2 ಐಡೆಂಟಿಕಲ್ ಆದಂತಹ ಮನೆಗಳು. ಇನ್ನು ಮನೆಯ ಮೇಲ್ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ದೀರಿ, ಪಿಲ್ಲರ್ಗಳನ್ನು ಉಪಯೋಗಿಸಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ ಇದು. ಓವರ್ ಹೆಡ್ ಟ್ಯಾಂಕನ್ನು ಇಡಲಾಗಿದೆ. ಸುತ್ತಮುತ್ತ ಸಾಕಷ್ಟು ಮನೆಗಳು ಆಗ್ತಾ ಇರುವಂಥದ್ದು. ಅದಲ್ಲದೆ ಈ ಲೇಔಟಿಗೆ ಮೂಡ ಅಪ್ರೂವ್ಡ್ ಆದಂತಹ ಲೇಔಟ್ ಅಟ್ಯಾಚ್ ಆಗಿರುವಂಥದ್ದು, ಅದೊಂದು ಅಡ್ವಾಂಟೇಜ್. ಇದು KRS ಮೇನ್ ರೋಡ್ಗೆ ಸಾಕಷ್ಟು ಹತ್ತಿರದಲ್ಲಿದೆ. ಸಿಟಿಯಿಂದ ಸುಮಾರು 1-10 ಕಿಲೋಮೀಟ್ರ್ ಇರುವಂಥದ್ದು ಇಲ್ಲಿಯ ಡಿಸ್ಟೆನ್ಸ್ ಗೆಳೆಯರೆ. ಕುಸುಮ ಚಂದ್ರಶೇಖರ್ ಚೌಟ್ರಿ ಏನಿದೆ KRS ಮೇನ್ ರೋಡಲ್ಲಿ, ಅದರ ಮುಂಭಾಗಕ್ಕಾದಾಗೆ ಇರುವಂತಹ ಲೇಔಟಲ್ಲಿರುವಂತಹ ಮನೆ ಇದು ಗೆಳೆಯರೆ. ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ ದುಡ್ಡಿಗೆ. ಈಗ ಒಂದು ಮನೆ 6,000 ಅಂದರೆ 12,000 ಬಾಡಿಗೆ ಬರುತ್ತೆ, 48 ಲಕ್ಷ ಹೇಳ್ತಾ ಇದ್ದಾರೆ. ಅದು ಕೂಡ ನೆಗೋಷಿಯೇಬಲ್ ಆಗುತ್ತೆ. ರೆವಿನ್ಯೂ ಪ್ರಾಪರ್ಟಿ ಇದು, ಬಟ್ ರಿಜಿಸ್ಟರ್ ಆಗುತ್ತೆ, ಲೋನ್ ಕೂಡ ಆಗುತ್ತೆ. ಹಾಗಾದರೆ ಗೆಳೆಯರೆ, ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಯಿತು ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ಈ ನನ್ನ ವಿಡಿಯೋಗೆ ಲೈಕ್ಸ್ ಕೊಡಿ ಮತ್ತು ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.